ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ವೀರ್. ಚೈಲ್ಡ್ಹುಡ್ ಡೇಸ್ ಹೇಳ್ಬೇಕು, ನಾನು ಚಿಕ್ಕಂದಿಂದನೂ ನಾನು ನಾಟಕ ಮಾಡ್ಕೊಂಬರ್ತೇನೆ. ಸ್ವಲ್ಪ ಸ್ಟೇಜ್ ಆರ್ಟಿಸ್ಟ್ ಆಗಿದ್ದೆ. ಅಂದರೆ ತಾತ ಬಂದು ನಮ್ಮ ಅಂದರೆ ತಂದೆಯವ್ರ ತಂದೆ ಬಂದು ನಾಟಕ ಕಲಾವಿದರಾಗಿದ್ದರು. ಸೊ ತಂದೆ ನಮ್ಮ ತಂದೆ ಹೇಳೋ ಪ್ರಕಾರ ಅದು ಜೀನಲ್ಲಿ ಬಂದಿದೆ ಅಂತ. ಸೊ ಒಂದು ನಾನು ಸ್ಕೂಲ್ ಡೇಸ್ ಮುಗಿಯೋ ಗಂಟೆ ನಾಟಕದಲ್ಲಿದ್ದೆ. ಅದಾದ ನಂತರ ಕಾಲೇಜ್ಗೆ ಸ್ಟಡೀಸ್ಗೆ ಅಂತ ಬಂದೆ. ಸೊ ಸ್ಟಡೀಸ್ಗೆ ನಮ್ಗೆ ಸ್ಟಡೀಸ್ಗೂ ನಮ್ಗೆ ಅಟ್ಯಾಚ್ಮೆಂಟ್ ಇಲ್ಲ, ತಲೆಗೆ ಹೋಗಲಿಲ್ಲ, ನಿಲ್ಸಿದ್ವಿ ಅಲ್ಲಿಗೆ. ಆಮೇಲೆ ಏನು ಮಾಡೋದು ಅಂದಾಗ ಕೆಲವರು ನನಗೆ ಒಂದು ಸುಮ್ಮನೆ ಒಂದು ಫೋಟೋಶೂಟ್ ಮಾಡಿಸ್ದೆ. ನಾನು ಗ್ರೂಮ್ ಮಾಡಿಸಿ, ನನಗೆ ನಾನೇ ಗ್ರೂಮ್ ಆಗಿ ಒಂದು ಫೋಟೋಶೂಟ್ ಮಾಡಿಸಿದಾಗ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಿನ್ನೊಂದು ಹೀರೋಯಿಸಮ್ ಲುಕ್ ಇದೆ, ಏನಕ್ಕೆ ನೀನು ಟ್ರೈ ಮಾಡಬಾರ್ದು ಇಂಡಸ್ಟ್ರೀಲಿ ಅಂತ. ಸೊ ಸರಿ ಅಂದ್ಬಿಟ್ಟು ನಾನು ಅದಕ್ಕೆ ಏನೇನು ತರಬೇತಿ ಬೇಕಾಗುತ್ತೆ ಎಲ್ಲ ತೊಗೊಂಡೆ. ಡ್ಯಾನ್ಸ್ ಆಗಿರ್ಬೋದು, ಫೈಟು, ಅದು ಮತ್ತೊಂದು ಯಾವ್ದು ಇತ್ತು ಅದೆಲ್ಲ ತಯಾರಿ ಮಾಡಿದೆ. ಲೇಟ್ರ ನನಗೆ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಹಿಂಗೆ ಸಿನಿಮಾ ಇದೆ. ಸೊ ನಾನು ಯಾವ ಥರ ಇದ್ದೆ ಅಂದರೆ, ಒಂದ್ಸರಿ ಲಾಂಚ್ ಅಂತ ಆದಮೇಲೆ ಏನೋ ಒಂಥರ ಬ್ಯಾಂಗ್ ಆಗಿರ್ಬೇಕು ಜನಕ್ಕೆ, ಜನಕ್ಕೆ ಒಂದು ಅಟ್ರಾಕ್ಟಿವ್ ಆಗಿರ್ಬೇಕು. ಫಸ್ಟ್ ಟೈಮ್ ಲಾಂಚ್ ಅಂತ ಆಗ್ತಾಯಿದ್ದೆ, ಒಳ್ಳೆ ಸ್ಕ್ರಿಪ್ಟ್ ಇರಬೇಕಿತ್ತು, ಒಳ್ಳೆ ಡೈರೆಕ್ಟ್ರ್ ಇರಬೇಕಿತ್ತು. ಸೊ ತುಂಬ ಜನ ಡೈರೆಕ್ಟ್ರ್ಗಳು ಬಂದರು, ಇಲ್ಲ ಆಗಲ್ಲ ಅದು ಇದು ಅಂದರು. ಸೊ ಫೈನ್, ಬಿಟ್ಟಾಕು ಅಂತ ಬಿಟ್ಟಾಕಿದೆ. ಲೇಟ್ರ ನನಗೆ ಸುನಿ ಸರ್ ಪರಿಚಯ ಆದರು. ಸುನಿ ಸರ್ ಹತ್ರ ನನ್ನ ಯಾವ ಥರ ನನ್ನ ಜಾನರ್ ಎಕ್ಸ್ಪೆಕ್ಟ್, ನನಗೊಂಚೂರಿ ಮಾಸ್ ಫ್ಲೇವರ್ ಇಷ್ಟ, ಮಾಸ್ ಫ್ಲೇವರ್ ಜಾನರ್ ಇಷ್ಟಪಡ್ತಾ ಇದ್ದೆ. ಸೊ ಸುನಿ ಸರ್ ಹತ್ರ ಇದ್ದಿದ್ದ ಸ್ಕ್ರಿಪ್ಟು ಅದೇ ಥರ ಇತ್ತು. ಸೊ ನಾನು ಸುನಿ ಸರ್ನ ಕೇಳಿದೆ, ಸರ್ ನಾನು ಈ ಸ್ಕ್ರಿಪ್ಟ್ಗೆ ನಿಮಗೆ ಆಪ್ಟ್ ಅನ್ನಿಸ್ತೀನ ಅಂತ. ಪಕ್ಕ ಹೇಳಿ ಮಾಡ್ಸಂಗಿದೆ ಕತೆ ನಿನಗಿದು, ನೀನೇ ಮಾಡಿ ಸಿನಿಮಾ ಈ ಕತೆನ. ಸರಿ ಫೈನ್. ಅಲ್ಲಿಂದ ನಾವು ಬಜಾರ್ಗೆ ಎಂಟ್ರಿ ಆಗಿ ಬಜಾರ್ಗೆ ಯಾವುದೇ ಥರ ತರಬೇತಿ, ಬಾಡಿ ಆಗಿರ್ಬೋದು, ಸಿಕ್ಸ್ ಪ್ಯಾಕ್ ಮಾಡಿಕೊಂಡು, ತಿರ್ಗಾ ಪಾರ್ಕೋರ್ ಫೈಟ್ ಅಂತ ಇತ್ತು. ತುಂಬ ತುಂಬ ಥರ ಅದಕ್ಕೆಲ್ಲ ತಯಾರಿ ಮಾಡಿಕೊಂಡು ಅದಾದ ನಂತರ ಬಜಾರ್ಗೆ ಬಂದು ತಂದೆ ಮುಂಚೆ ಲ್ಯಾಂಡ್ ಡೆವಲಪಿಂಗ್ ಮಾಡ್ತಾರೆ, ಲ್ಯಾಂಡ್ ಡೆವಲಪರ್ ಆಗಿದ್ರು. ಸೊ ನಮ್ಮಿಂದ ಸಿನಿಮಾ ಇಂಡಸ್ಟ್ರಿಗೆ ನಿರ್ಮಾಪಕರಾಗಿ ಬಂದಿದ್ದಾರೆ. ತಾಯಿ ಹೌಸ್ ವೈಫ್ ಆಗಿದೆ ಸರ್. ತಂಗಿ ಒಬ್ಬಳಿದ್ದಾಳೆ, ಅವಳು ಎಮ್ ಎಸ್ ಸಿ ಮಾಡ್ತಾ ಇದ್ದಾಳೆ ಎಮ್ ಸಿ ಸಿ ಕಾಲೇಜು. ಅದು ಆ್ಯಕ್ಚುಲಿ ಇವತ್ತು ಅವ್ರು ಇದ್ದಿದ್ರೆ ನನ್ನ ಈ ಥರ ನೋಡಿ ತುಂಬ ಖುಷಿ ಪಟ್ಟಿರೋರು ಅನ್ಸುತ್ತೆ ಮೇಡಮ್. ಯಾಕಂದರೆ ನಾನು ದಿನಾ ಬೆಳಿಗ್ಗೆ 7:30 ಬಂದು ಮನೆ ಹತ್ರ ಎದ್ಬುರ್ಸಿ ಜಿಮ್ಮಿಗೆ ಕರ್ಕೊಂಡೋಗ್ತಾಯಿದ್ರು. ಸೊ ಈ ಥರ ಒಂದು ನಾವೆಲ್ಲ ಜೊತೆಗೆ ಇರ್ತಾಯಿದ್ವಿ, ಒಂದು 6 to 7 months ಜೊತೆಗೆ ಇದ್ವಿ. ಬೆಳಗಿಂದ ಸಂಜೆ ಗಂಟ ಮಾಸ್ತಿಗುಡಿ ಇದು ಶೂಟಿಂಗ್ ನಡೆಯೋ ಟೈಮಲ್ಲೆಲ್ಲ ನಮ್ಮ ಜೊತೆ ವರ್ಕೌಟ್ ಮಾಡೋರು ಅನಿಲ್ ಸರ್, ಅನಿಲ್ ಅವರು, ಉದಯ್ ಅವರು ಎಲ್ಲ. ಸೊ ಆ ಇನ್ಸಿಡೆಂಟ್ ಆದ್ಮೇಲಿಂದ ಬೇಜಾರಾಗುತ್ತೆ ಇವತ್ತು. ಸುಪ್ರೀತ್ ಸರ್ನ ನಾವು ಯಾವತ್ತೂ ಪ್ರೊಡ್ಯೂಸರ್ ಅಂತ ನೋಡಿಲ್ಲ, ಅವ್ರು ನಮ್ಮ ಹೀರೋ ಅಂತಲೂ ನೋಡಿಲ್ಲ. ನಾವೊಂಥರ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗಲ್ಲಿ ಇದ್ದೀವಿ. ಸೊ ಸುಪ್ರೀತ್ ಸರ್ ನನಗೆ ಅವತ್ತು ನಂದು ಬಜಾರ್ದು ಡಿಸ್ಟ್ರಿಬ್ಯೂಷನ್ ಮಾಡಿದ್ದವ್ರೇ. ಸೊ ನಂದು ಬಜಾರ್ ಫಸ್ಟ್ ಲುಕ್ ನೋಡಿದಾಗನೂ ಅವ್ರು ಹೇಳಿದ್ರು, ಸರ್ ನೀವು 100% ಇಂಡಸ್ಟ್ರಿ ನಿಂತ್ಕೋತೀರ, ಸೆಕೆಂಡ್ ಸಿನಿಮಾ ನಾನು ಮಾಡೇ ಮಾಡ್ತೀನಿ. ಆದರೆ ಆ ಮನುಷ್ಯನಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ ಮೇಡಮ್, ಅವ್ರ ಜಜ್ಮೆಂಟು ತುಂಬ ಸೂಪರ್ ಆಗಿರುತ್ತೆ. ಯಾವುದೇ ಸಿನಿಮಾ ಬಂದಿರ್ಬೋದು, ಯಾರೇ ಹೊಸ ಹೀರೋಯಿನ್ ಬಂದಿರ್ಬೋದು, ಸರ್ ಇವ್ರು ಹಿಂಗಾಗ್ತಾರೆ ಅಂತ ಅದು 100% ಹಂಗೆ ಆಗುತ್ತೆ. ಸರ್ ಅವರಷ್ಟು ಸರ್ ಸುಪ್ರೀತ್ ಸರೇ ಬಂದು ನನ್ನ ಕೇಳಿದ್ರು, ಧನ್ವೀರ್ ಸರ್ ಹಿಂಗೆ ಮಾಡೋಣ, ಹಿಂಗೆ ಮಾಡ್ತೀನಿ, ವೆಯ್ಟ್ ಮಾಡಿ ಅಂತ. ಸೊ ಅದು ಅವ್ರಿಗೋಸ್ಕರ ಒಂದು 6 to 7 months ಯಾವ ಸ್ಕ್ರಿಪ್ಟ್ ಒಪ್ಕೊಂಡ್ರೆ ಅವ್ರಿಗೋಸ್ಕರ ಕಾಲ. ಒಳ್ಳೇದೆ ಮೇಡಮ್ ಅದು. ಆ್ಯಕ್ಚುಲಿ ನಾವು ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವರು ವಿದ್ಯಾಭ್ಯಾಸ ಕೊಡ್ತಾ ಇದ್ರೆ ಅದರಲ್ಲಿ ಎಲ್ಲರೂ ಕಲಿಬೇಕಾಗುತ್ತೆ. ಸೊ ಈ ಪ್ರೈವೇಟ್ ಸ್ಕೂಲ್ಸಲ್ಲಿ ನೋಡ್ತಾ ಇದೀವಿ ಕೆಲವೊಂದು ಕಡೆ ಅದು ಇದು ಇಲ್ಲೀಗಲ್ ಆಗಿ ಮಾಡ್ತಾ ಇರೋದು, ಮಕ್ಳಿಗೆ ಹಾಳಾಗ್ತಾ ಇರೋದಲ್ಲ. ನಮ್ಮ ಗೌರ್ಮೆಂಟ್ ಸ್ಕೂಲ್ ಆದರೆ ಒಂದು ಶಿಸ್ತನ್ನು ತೊಗೊಂಬಂದವ್ರು ಇಟ್ಟರೆ ಆ ಶಿಸ್ತಲ್ಲೇ ಇಡೀ ನಮ್ಮ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು ನಡ್ಕೊಂಡೋದ್ರೆ ತುಂಬ ಜನ ಹಳ್ಳಿ ಕಡೆ ಜನಕ್ಕೆ ಯುಟಿಲೈಸ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಅದು.
ಡಿಪೆಂಡ್ಸ್ ಮೇಡಮ್, ನಾನು ಇವಾಗ ಯಾವ ಥರ ಎಷ್ಟು ಸ್ವಲ್ಪ ಮ್ಯಾಸ್ ಆಗಬೇಕು ಅಂದರೆ ಅದಕ್ಕೆ ಆದ ಒಂದು ಫುಡ್ ಸ್ಟೈಲ್ ಇರುತ್ತೆ. ಸ್ವಲ್ಪ ಲೀನ್ ಆಗಬೇಕು, ಸಿಕ್ಸ್ ಪ್ಯಾಕ್ ಮಾಡೋಕೆ ಅದಕ್ಕೆ ಒಂಥರ ಫುಡ್ ಸ್ಟೈಲ್ ಇರುತ್ತೆ. ನೀರು ಬಿಡಬೇಕಾಗುತ್ತೆ, ಊಟ ಬಿಡಬೇಕಾಗುತ್ತೆ, ಬಾಯಿ ಕಟ್ಟಬೇಕು, ಮೇನ್ ಬಾಯಿ ಕಟ್ಟಬೇಕು ಅಷ್ಟೇ. ಫಿಟ್ನೆಸ್ ಬೇಕು ಅಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಫಿಟ್ನೆಸ್ ಅನ್ನೋದು ಈಗ ಒಂಥರ ಲೈಕ್ ಹೇಳ್ಬಾರ್ದು ಬಟ್ ಶೋಕಿ ಅಂತ ತೊಗೊಂಬಿಟ್ಟಿದ್ದಾರೆ ಅದನ್ನು. ಕೆಲವ್ರು ಇಂಜೆಕ್ಟ್ ಮಾಡಿಕೊಂಡು ಸಡನ್ನಾಗಿ ನೈಟ್ ಆನ್ ನೈಟ್ ಬಾಡಿ ಮಾಡ್ಕೊಂಬಿಡೋದು ಅದೆಲ್ಲ ಸುಳ್ಳು. ಏನೇ ಇಂಜೆಕ್ಷನ್ ತೊಗೊಂಡು ಏನೇ ಯಾರೇ ಮಾಡಿದ್ರು ವರ್ಕೌಟ್ ಅನ್ನೋದು ಮಾಡಲೇಬೇಕು. ಕೆಲವರು ಓವರ್ ಡೋಸೇಜ್ ಎಲ್ಲ ತೊಗೊಂಡು ನಾನು ಸುಮಾರು ನ್ಯೂಸಲ್ಲಿ ನಾನು ನೋಡಿದೆ ಮೊನ್ನೆ, ಅದು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ಇದಾಗಿ ಓವರ್ ಡೋಸೇಜ್ ಆಗಿ ಅಂತ. ಸೊ ನಾವು ಏನೇ ವರ್ಕೌಟ್ ಮಾಡಿದ್ರು ಫುಡ್ಡು ವರ್ಕೌಟಲ್ಲೇ ಮೇಂಟೈನ್ ಮಾಡೋಕೆ ಹೊರತು ಶಾರ್ಟ್ ಟರ್ಮ್ದು ಯಾವತ್ತೂ ನಮ್ಗೆ ಉಳಿಯಲ್ಲ. ನಾವು ಕಷ್ಟಪಡ್ಬೇಕು, ಕಷ್ಟಪಡೋ ಲಾಂಗ್ ಟರ್ಮೇ ಆಗಲಿ ಬಟ್ ಆ ಶಾಶ್ವತ ಉಳಿಯುತ್ತೆ ನಮ್ಮ ಹತ್ರ. ನಾನು 3 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ವರ್ಕೌಟ್ ಮಾಡ್ತೇನೆ, ನಾನ್ ಸ್ಟಾಪ್ 3 ಇಯರ್ಸ್ ಕಂಟಿನ್ಯೂಸ್ ವರ್ಕೌಟ್. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಧನ್ವೀರ್. ಚಿತ್ತಾರ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.